ಬೆಂಗಳೂರಿನಂತೆ ಬೆಳಗಾವಿಗೂ ಕಾದಿದಿಯ ಕಂಟಕ ಹಿರೇಬಾಕೇವಾಡಿ ಗ್ರಾಮಕ್ಕೆ ತಬ್ಲೀಕಿಗಳೇ ಗಂಡಾಂತರವಾಗಿಬಿಟ್ಟಿದ್ದಾರೆ ಈಗ ಸುಮಾರು ಏಳ್ನೂರ ಐವತ್ತು ಮಂದಿಯ ಗಂಟಲು ದ್ರವವನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ ಬೆಳಗಾವಿಯಲ್ಲಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಅರವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಇವತ್ತೊಂದೇ ದಿನ ಹದಿನಾಲ್ಕು ಪಾಸಿಟಿವ್ ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು ತಬ್ಲೀಕಿಗಳಿಂದಲೇ ಅರವತ್ತೊಂಬತ್ತು ಮಂದಿಗೂ ಸೋಂಕು ಅಂತ ಹೇಳ್ತಾ ಇದ್ದಾರೆ ಹಿರೇಬಾಗೇವಾಡಿ ಗ್ರಾಮಕ್ಕೆ ತಬ್ಲೀಕಿಗಳ ಗಂಡಾಂತರ ಆಗಿ ಪರಿಣಮಿಸ್ತಾ ಇದ್ದಾರೆ ಸುಮಾರು ಏಳ್ನೂರ ಐವತ್ತು ಮಂದಿಯ ಗಂಟಲು ದ್ರವ ಸ್ವಾಬ್ ಟೆಸ್ಟ್ಗೆ ಕಳುಹಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ದಿಲೀಪ್ ಇವತ್ತು ಬಂದಿರುವಂತಹ ಪಾಸಿಟಿವ್ ಸಂಖ್ಯೆಗಳ ಕೇಸ್ ಹಿಸ್ಟ್ರಿ ನೋಡೋದಾದ್ರೆ ತಬ್ಲೀಕಿಗಳ ಗಂಡಾಂತರ ಇದೆಯಾ ಅಲ್ಲೂ ಹೌದು ಸಭಾ ಬಹಳಷ್ಟು ಗಂಡಾಂತರ ಇರುವಂತದ್ದು ಯಾಕೆ ಅಂತಂದ್ರೆ ವಿಶೇಷವಾಗಿ ಕೇವಲ ಹಿರೇಬಗಡಿಯಲ್ಲಿ ಮಾತ್ರ ಏಳ್ನೂರಕ್ಕೂ ಹೆಚ್ಚು ಸಾಪುಗಳನ್ನು ಕಳಿಸಿದ್ದಾರೆ ಹೀಗಾಗಿ ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸರಿ ಹದ್ಮೂರೂರಕ್ಕೂ ಹೆಚ್ಚು ಸಾಧ್ಯ ಮಧ್ಯಾಹ್ನದ ಹೊತ್ತಿಗೆ ಏನೋ ಒಂದು ರಿಪೋರ್ಟ್ ಬರಬೇಕಾಗಿದೆ ಅದು ಬಹಳಷ್ಟು ಏನು ದೊಡ್ಡದಾದಂತಹ ನಂಬರ್ ಬರ್ಬೋದು ಹಾಗೆ ಅಂತ ಒಂದು ಇದೆ ಮಾಡ್ಲಾಗ್ತದೆ ಹೀಗಾಗಿ ಈ ಕಾಟ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಬಹುದು ಸಭಾ ಓಕೆ ಮುಂಬರುವ ದಿನಗಳಲ್ಲಿ ಬೆಂಗಳೂರಿನಂತೆ ಆಗ್ಬಿಡುತ್ತೆ ಬೆಳಗಾವಿ ಅನ್ನುವಂತ ಟೆನ್ಷನ್ ಕೂಡ ಕಾಡ್ತಾ ಇದೆ ದಿಲೀಪ್ ಏನ್ ಹೌದು ಬೆಳಗಾವಿ ಏನಂದ್ರೆ ರಾಜ್ಯದಲ್ಲಿ ಎರಡನೇ ನಂಬರ್ಗೆ ಬರ್ತಾ ಇರುವಂತ ಯಾಕಂದ್ರೆ ದಿನದಿಂದ ದಿನಕ್ಕೆ ಸುಮಾರು ಹದಿನಾಲ್ಕು ಹದಿನೈದು ಹದಿಮೂರು ಈ ತರ ಬರ್ತಾ ಇರೋದ್ರಿಂದ ಬಹಳಷ್ಟು ವಿಷಾದನೀಯ ಸಂಗತಿ ಏನಂತಂದ್ರೆ ಗಂಟಲ್ ದ್ರವ್ ಎಲ್ಲವೂ ಕೂಡ ಪಾಸಿಟಿವ್ ಬರ್ತಾ ಇರುವಂತದ್ದು ಬಹಳಷ್ಟು ವಿಷಾದನೀಯ ಸಂಗತಿ ಮತ್ತೆ ಆ ಬೆಳಗಾವಿಯ ಆಗಸ್ಟ್ ಅಲ್ಲಿ ಈ ಒಂದು ಕಾರ್ಮೋಡ ಕಾರ್ಮಿಕ ಅಂತಾನೆ ಹೇಳಬಹುದು ಸಭಾ ಓಕೆ ಇವತ್ತು ಯಾರಿಗೆಲ್ಲ ಪಾಸಿಟಿವ್ ಬಂದಿದೆಯಲ್ಲ ದಿಲೀಪ್ ಅವರೆಲ್ಲರೂ ಕೂಡ ಕ್ವಾರಂಟೈನ್ ನಲ್ಲಿ ಇದ್ರ ಅಥವಾ ನಾರ್ಮಲ್ ಇದ್ರಾ ಹೌದು ಬಹುತೇಕ ಏನಂತಾರೆ ಬೆಳಗಾವಿ ಏನು ಮೂರು ತಾಲೂಕುಗಳಿಗೆ ಒಂದು ಬೆಳಗಾವಿ ಹಾಗೂ ಎರಡು ರಾಯಭಾಗ ಮತ್ತು ಮೂರು ಹುಕ್ಕೇರಿ ತಾಲೂಕುಗಳಲ್ಲಿ ಏನ್ ಬಂದಿದೆ ಅವರೆಲ್ಲರೂ ಕೂಡ ಕ್ವಾರಂಟೈನ್ ಇದ್ರು ಆದ್ರೆ ಈಗ ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರಾದ್ರೆ ಅಂತ ಕೂಡ ಮಾಹಿತಿ ತೆಗಿತಾ ಇರುವಂತದ್ದು ಹೀಗಾಗಿ ಆ ಮಾಹಿತಿ ಬಂದರೂ ಅಷ್ಟೇ ಈಗ ಎಷ್ಟು ಜನರಿಗೆ ಆಗಿತ್ತೆ ಮತ್ತೆ ಇದು ಎರಡೆಗೆ ಹೋಯ್ತಾ ಹಾಗೆ ಅಂತ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿರುವಂತದ್ದು ಸಭಾ ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ ಓಕೆ ಬೆಂಗಳೂರಿನಂತೆ ಬೆಳಗಾವಿಗೂ ಕೂಡ ಇದೀಗ ಕೊರೋನಾ ಕಂಟಕ ಇದೆಲ್ಲವೂ ಕೂಡ ತಬ್ಲೀಕಿ ಗಂಡಾಂತರ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ತಬ್ಲೀಕಿಗಳಿಂದಲೇ ಅರವತ್ತೊಂಬತ್ತು ಜನರಿಗೆ ಕೊರೋನಾ ಸೋಂಕು ಬೆಳಗಾವಿಯಲ್ಲಿ ದೃಢಪಟ್ಟಿದೆ ಇವತ್ತೊಂದೇ ದಿನ ಹದಿನಾಲ್ಕು ಪಾಸಿಟಿವ್ ಕೇಸ್ಗಳು ಕೂಡ ಕಂಡು ಬಂದಿರುವಂತದ್ದು